ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲದೆ ಪಂಜಾಬ್ ಹರಿಯಾಣ ರಾಜ್ಯದ ರೈತರು ಸೇರಿದಂತೆ ಕಬ್ಬು ಬೆಲೆಯ ನಿಗದಿ ಮತ್ತು ಖಾಸಗೀಕರಣದಿಂದ ವಿದ್ಯುತ್ ಕೈ ಬಿಡುವಂತೆ ಹಲವಾರು ರಾಜ್ಯಗಳಿಂದ ಇಂದು ಸೋಮವಾರದಂದು ಬೆಂಗಳೂರು ವಿಧಾನಸೌಧದ ಮುಂದೆ ರಾಜ್ಯ ಕಬ್ಬು ಬೆಳೆಗಾರರ ಸಂಘದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಆದರೆ ಬೆಂಗಳೂರು ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಪ್ರತಿಭಟನಾ ಸ್ಥಳದಿಂದ ಕೆಲವು ಜನರನ್ನು ಕೆಲವು ಗಂಟೆಗಳ ಕಾಲ ಬಂಧಿಸಲಾಗಿತ್ತು. ನಂತರ ಮತ್ತೆ ಪ್ರತಿಭಟನೆ ನಡೆಸಬಾರದೆಂದು ಪ್ರತಿಭಟನಾಕಾರರ ಜೊತೆ ಪೊಲೀಸರು ಗುಂಡಾವರ್ತನೆಯನ್ನು ತೋರಿದ್ದಾರೆ. ಕಬ್ಬು ಬೆಳೆಗಾರರ ಸಂಘದ ಪ್ರತಿಭಟನಾಕಾರರನ್ನು ಬಂಧಿಸಿದ ಸುದ್ದಿ ತಿಳಿದ ಪಂಜಾಬ್ ಮತ್ತು ಹರಿಯಾಣ ರಾಜ್ಯದಲ್ಲಿ ಅನ್ನದಾತರು ರಸ್ತೆಯನ್ನು ತಡೆದು ಪ್ರತಿಭಟನೆ ಚಳುವಳಿಯನ್ನು ನಡೆಸಿ ನಮಗೆ ಮತ್ತಷ್ಟು ಸಾಥ್ ನೀಡಿದ್ದು ಎಂದು ತಿಳಿಸಿದ ಅವರು, ತಾಳಿಕೋಟೆ ತಾಲೂಕಾ ಅಧ್ಯಕ್ಷ ಶಿವನಗೌಡ ಕೋನಾಳ್ ಮತ್ತು ಪ್ರಧಾನ ಕಾರ್ಯದರ್ಶಿ ಸಿದ್ದನಗೌಡ ಹಿರೇಗೌಡರ್ ಮತ್ತು ಪದಾಧಿಕಾರಿಗಳಾದಂತಹ ಸಂಗನಗೌಡ ಸವದಿ ಸೇರಿದಂತೆ ಇತರರು ಕೂಡ ಆರ್ಡಿ ನ್ಯೂಸ್ಗೆ ಮಾಹಿತಿಯನ್ನು ನೀಡಿದ್ದಾರೆ. ವರದಿ ಮುತ್ತು ಎನ್ ಭೀರಗೊಂಡ, ಆರ್ಡಿ ನ್ಯೂಸ್, ಮುದ್ದೇಬಿಹಾಳ. ಹಾ